ಫ್ಯಾಕ್ಟ್ ನಂಬರ್ 1. 1956ರಲ್ಲಿ ಅಲೆಕ್ಸಾಂಡರ್ ಲಿಯೋ ಎಂಬ ಪೈಲಟ್ ಮತ್ತು ಆತನ ಕೋ ಪೈಲಟ್ ಸೇರಿ ರಷ್ಯಾಗೆ ಸೇರಿದ ಏರೋಪ್ಲಾಟ್ 650 ಎಂಬ ವಿಮಾನವನ್ನು ನಡೆಸುತ್ತಿದ್ದಾರೆ. ಮಧ್ಯದಲ್ಲಿ ಅಲೆಕ್ಸಾಂಡರ್ ತನ್ನ ಕೋ ಪೈಲಟ್ ಜೊತೆ ಒಂದು ಬೆಟ್ ಹಾಕ್ತಾನೆ. ಅದೇನೆಂದರೆ ಅವರು ನಡೆಸುತ್ತಿರುವ ವಿಮಾನಕ್ಕೆ ಮುಂದಿನ ಕಿಟಕಿಗಳಿಗೆ ಕರ್ಟನ್ಸ್ಗಳನ್ನು ಅಡ್ಡವಾಗಿ ಹಾಕಿ ಸುತ್ತಲೂ ಏನೂ ಕಾಣಿಸದೇನೆ ವಿಮಾನವನ್ನು ಲ್ಯಾಂಡ್ ಮಾಡ್ತೇನೆಂದು ಬೆಟ್ ಹಾಕ್ತಾನೆ. ವಿಮಾನ ಗಾಳಿಯಲ್ಲಿದ್ದಾಗ ಬೆಟ್ ಹಾಕಿದಂತೆ ಫ್ರಂಟ್ ವಿಂಡೋಸ್ಗಿರುವ ಕರ್ಟನ್ಸ್ಗಳನ್ನು ಹಾಕಿ ಓವರ್ ಕಾನ್ಫಿಡೆನ್ಸ್ನಿಂದ ಫ್ಲೈಟನ್ನು ಲ್ಯಾಂಡ್ ಮಾಡಲು ಪ್ರಯತ್ನಿಸ್ತಾನೆ. ಆತನು ಏರ್ ಟ್ರಾಫಿಕ್ನಿಂದ ಬರುವ ಸೂಚನೆಗಳನ್ನು ವಾರ್ನಿಂಗ್ ಅಲಾರಾಮ್ಸನ್ನು ಕೂಡ ಗಮನಿಸುವುದಿಲ್ಲ. ಕೊನೆಗೆ ಆ ವಿಮಾನ ಗಂಟೆಗೆ 250 ಕಿಲೋಮೀಟರ್ ವೇಗದಿಂದ ತಲೆ ಕೆಳಗಾಗಿ ಕ್ರ್ಯಾಶ್ ಆಗಿ ಅದಕ್ಕೆ ಬೆಂಕಿ ಅಂಟಿಕೊಂಡು ಅದರಲ್ಲಿ ಪ್ರಯಾಣಿಸುತ್ತಿದ್ದ 94 ಜನರಲ್ಲಿ 70 ಜನರು ಸತ್ತು ಹೋಗ್ತಾರೆ. ಆದರೆ ಬೆಟ್ ಹಾಕಿದ್ದ ಅಲೆಕ್ಸಾಂಡರ್ ಮಾತ್ರ ಬದುಕಿರ್ತಾನೆ. ಅಲೆಕ್ಸಾಂಡರ್ಗೆ 15 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿ ನಂತರ ಅದನ್ನು 6 ವರ್ಷಕ್ಕೆ ಇಳಿಸ್ತಾರೆ. ಹೀಗೆ ಆತನು ತಮಾಷೆಗೆ ಹಾಕಿದ ಬೆಟ್ನಿಂದ ಎಷ್ಟೋ ಜನರ ಪ್ರಾಣ ಹೋಗುತ್ತೆ. ಫ್ಯಾಕ್ಟ್ ನಂಬರ್ 2. ಅನೇಕ ಜನರಿಗೆ ಡ್ರೈವಿಂಗ್ ಮಾಡುವಾಗ ನಿದ್ದೆ ಬರುತ್ತೆ. ಇದಕ್ಕಾಗಿ ಅನೇಕ ಬಾರಿ ಆಕ್ಸಿಡೆಂಟ್ಸ್ ಕೂಡ ಆಗ್ತವೆ. ಇದಕ್ಕಾಗಿ ಆಸ್ಟ್ರೇಲಿಯಾದ ಕ್ವೀನ್ಲ್ಯಾಂಡ್ ಎಂಬ ರಾಜ್ಯದಲ್ಲಿ ರೋಡ್ ಪಕ್ಕದಲ್ಲಿ ಕೆಲವು ಸಿಗ್ನಲ್ ಬೋರ್ಡ್ಸ್ಗಳನ್ನು ಇರಿಸಿ ಅವುಗಳ ಮೇಲೆ ಕೆಲವು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಕೇಳುವುದು, ಸ್ವಲ್ಪ ದೂರದ ನಂತರ ಅವುಗಳಿಗೆ ಆನ್ಸರ್ ಇರಿಸುವುದನ್ನು ಮಾಡುತ್ತಿದ್ದಾರೆ. ಕ್ವಶನ್ ಓದಿದ ಡ್ರೈವರ್ಸ್ ಸ್ವಲ್ಪ ಹುಷಾರಾಗಿ ಆಕ್ಟಿವ್ ಆಗಿರ್ತಾರೆಂದು ಹೀಗೆ ಮಾಡಿದ್ದಾರೆ. ಈ ಐಡಿಯಾದಿಂದ ಅಲ್ಲಿನ ಆಕ್ಸಿಡೆಂಟ್ ರೇಟ್ ಕೂಡ ಕಡಿಮೆಯಾಗಿದೆಯಂತೆ. ನಂಬರ್ 3. ಗಿಡಗಳಿಗೆ ಪ್ರಾಣ ಇರುತ್ತೆ, ಅವು ಸ್ಪರ್ಶಕ್ಕೆ ಬಿಸಿಗೆ ಬೆಳಕಿಗೆ ರಿಯಾಕ್ಟ್ ಆಗ್ತವೆ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ರೀಸೆಂಟಾಗಿ ಮಾಡಿದ ಒಂದು ಪರಿಶೋಧನೆಯಲ್ಲಿ ಗಿಡಗಳು ಶಬ್ದವನ್ನು ಕೂಡ ಗುರುತಿಸಬಲ್ಲವು ಎಂದು ಗೊತ್ತಾಗುತ್ತೆ. ಭೂಮಿಯಲ್ಲಿರುವ ಸಸಿಯ ಬೇರುಗಳು ನೀರು ಪ್ರವಹಿಸುವ ಶಬ್ದವನ್ನು ಕೇಳಬಲ್ಲವು. ಯಾವ ಕಡೆಯಿಂದ ನೀರು ಪ್ರವಹಿಸುವ ಶಬ್ದ ಕೇಳಿಸುತ್ತೋ ಆ ಕಡೆ ಭೂಮಿಯಲ್ಲಿನ ಬೇರುಗಳು ಹೆಚ್ಚಾಗಿ ಬೆಳೆಯುತ್ತವೆಯಂತೆ. 100-400 ಹೆಡ್ಜ್ ರೇಂಜ್ನಲ್ಲಿ ನೀರು ಪ್ರವಹಿಸುವ ಶಬ್ದವನ್ನು ಗಿಡಗಳು ಗುರುತಿಸಬಲ್ಲವು. ಒಂದು ಯೂನಿವರ್ಸಿಟಿಯಲ್ಲಿ ನಡೆಸಿದ ಪರಿಶೋಧನೆಯಲ್ಲಿ ಈ ವಿಷಯ ಬಯಲಾಗುತ್ತೆ. ಇಷ್ಟೇ ಅಲ್ಲದೆ ಗಿಡಗಳು ರಿಯಲ್ ಸೌಂಡ್ಗೆ ಫೇಕ್ ಸೌಂಡ್ಗೆ ಇರುವ ವ್ಯತ್ಯಾಸವನ್ನು ಕೂಡ ಗುರುತಿಸಬಲ್ಲವು. ಈ ಎಕ್ಸ್ಪೆರಿಮೆಂಟ್ನಲ್ಲಿ ಒಂದು ಕಡೆ ನೀರಿನ ಪ್ರವಾಹವನ್ನು ಇರಿಸ್ತಾರೆ, ಮತ್ತೊಂದು ಕಡೆ ನೀರು ಪ್ರವಹಿಸುವ ಶಬ್ದವನ್ನು ರೆಕಾರ್ಡ್ ಮಾಡಿ ಅದನ್ನು ಪ್ಲೇ ಮಾಡ್ತಾರೆ. ಆದರೆ ಕೆಲವು ದಿನಗಳ ನಂತರ ನೋಡಿದ್ರೆ ಬೇರುಗಳು ರೆಕಾರ್ಡ್ ಮಾಡಿದ ಸೌಂಡ್ ಕಡೆ ಬೆಳೆಯದೆ ನೀರು ಪ್ರವಹಿಸುವ ಶಬ್ದದ ಕಡೆ ಬೆಳೆಯುತ್ತವೆ. ಫ್ಯಾಕ್ಟ್ ನಂಬರ್ 4. ಫ್ರೆಂಡ್ಸ್, ನಿಮ್ಮಲ್ಲಿ ಅನೇಕರು ಸಿನಿಮಾ ಅಥವಾ ನ್ಯೂಸ್ಗಳಲ್ಲಿ ಅಪರಾಧಿಯನ್ನು ಹೀಗೆ ಮುಖ ಮುಚ್ಚಿಕೊಂಡು ಕರೆದುಕೊಂಡು ಹೋಗುವುದನ್ನು ನೋಡಿರ್ತೀರಾ. ಹೀಗೆ ಯಾವಾಗಲೂ ಮಾಡುವುದಿಲ್ಲ, ಪ್ರಾರಂಭದಲ್ಲಿ ಮಾತ್ರ ಹೀಗೆ ಮುಚ್ಚಿಕೊಂಡು ಹೋಗ್ತಾರೆ. ಅಂದರೆ ಆ ಅಪರಾಧಿ ದೋಷಿ ಎಂದು ಕೋರ್ಟ್ನಲ್ಲಿ ನಿರ್ಧಾರವಾಗುವವರೆಗೂ ಮಾತ್ರ ಹೀಗೆ ಮಾಡ್ತಾರೆ. ಏಕೆಂದರೆ ಆ ಅಪರಾಧಿ ಕೋರ್ಟ್ನಲ್ಲಿ ದೋಷಿ ಎಂದು ನಿರ್ಧಾರವಾಗುವವರೆಗೂ ಆತನು ನಿರ್ದೋಷಿ. ಒಂದು ವೇಳೆ ಆತನ ಫೇಸ್ ತೋರಿಸಿ ಜೈಲಿನಲ್ಲಿ ಕೆಲವು ದಿನಗಳು ಇದ್ದ ನಂತರ ಆತನು ನಿರ್ದೋಷಿ ಅಂತ ಗೊತ್ತಾದರೆ ಆತನ ಫೇಸನ್ನು ಎಲ್ಲರೂ ನೋಡಿರ್ತಾರೆ. ಇದರಿಂದ ಆತನು ಜೈಲಿನಿಂದ ಹೊರಬಂದ ಮೇಲೆ ಆತನನ್ನು ಜನರು ವಿಚಿತ್ರವಾಗಿ ನೋಡ್ತಾರೆ. ಇದರಿಂದ ಆತನು ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇದಕ್ಕಾಗಿ ಆತನನ್ನು ಮುಖ ಮುಚ್ಚಿ ಕರೆದುಕೊಂಡು ಹೋಗ್ತಾರೆ. ಫ್ಯಾಕ್ಟ್ ನಂಬರ್ 5. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ವ್ಯಕ್ತಿ ಹೆಸರು ಬಿಲ್ ಮೋರ್ಗನ್. ಈತನನ್ನು ಪ್ರಪಂಚದಲ್ಲಿಯೇ ಮೋಸ್ಟ್ ಲಕ್ಕಿಯೆಸ್ಟ್ ಮ್ಯಾನ್ ಅಂತ ಕರೀತಾರೆ. ಏಕೆಂದರೆ ಈತನ ಜೀವನದಲ್ಲಿ 3 ಅದ್ಭುತವಾದ ಸಂಗತಿಗಳು ನಡೆಯುತ್ತವೆ. ಮೊದಲನೆಯದು, ಈತನು ಆಕ್ಸಿಡೆಂಟ್ಗೆ ಗುರಿಯಾಗಿ ಹಾಸ್ಪಿಟಲ್ಗೆ ಜಾಯಿನ್ ಆಗಿ ಸತ್ತು ಹೋಗ್ತಾನೆ. ನಂತರ ಡಾಕ್ಟರ್ಸ್ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಬದುಕಿಸಲು ಪ್ರಯತ್ನಿಸ್ತಾರೆ. 14 ನಿಮಿಷಗಳು ಆದ ಮೇಲೆ ಬದುಕುತ್ತಾನೆ. ಅಂದರೆ 14 ನಿಮಿಷಗಳ ಕಾಲ ಈತನು ಸತ್ತು ಹೋಗಿರ್ತಾನೆ. ಎರಡನೇ ಸಂಗತಿ, ಈತನು ಬದುಕಿದ ನಂತರ ಕೋಮಾಗೆ ಹೋಗ್ತಾನೆ. ಡಾಕ್ಟರ್ಸ್ ಈತನು ಅನೇಕ ವರ್ಷಗಳು ಕೋಮಾದಲ್ಲಿಯೇ ಇರ್ತಾನೆ ಅಂತ ಹೇಳ್ತಾರೆ. ಆದರೆ ಈತನು ಕೇವಲ 12 ದಿನಗಳಲ್ಲಿಯೇ ಕೋಮಾದಿಂದ ಹೊರಗಡೆ ಬರ್ತಾನೆ. ಮೂರನೆಯ ಸಂಗತಿ, ಈತನು ಬದುಕಿದ ನಂತರ ಸಾಮಾನ್ಯವಾಗಿ ಒಂದು ಲಾಟ್ರಿ ಟಿಕೆಟನ್ನು ಕೊಂಡುಕೊಳ್ತಾನೆ. ಅದರಲ್ಲಿ ಆತನಿಗೆ ಒಂದು ಕಾರ್ ಬರುತ್ತೆ. ಮೋರ್ಗನ್ ಸತ್ತು ಬದುಕಿದ್ದಾನೆ, ಕೋಮಾದಿಂದ ಕೇವಲ 12 ದಿನಗಳಲ್ಲಿಯೇ ಹೊರಬಂದಿದ್ದಾನೆ ಮತ್ತು ಲಾಟ್ರಿಯಲ್ಲಿ ಟಿಕೆಟ್ ಕೂಡ ಗೆದ್ದಿದ್ದಾನೆ ಅಂತ ಈತನನ್ನು ಮೀಡಿಯಾದವರು ಇಂಟರ್ವ್ಯೂ ಮಾಡಲು ಬರ್ತಾರೆ. ಆಗ ಮೀಡಿಯಾದವರು ಇನ್ನೊಂದು ಸ್ಯಾಂಪಲ್ ಟಿಕೆಟನ್ನು ಕೊಂಡುಕೊಂಡು ಅದನ್ನು ಸ್ಕ್ರ್ಯಾಚ್ ಮಾಡಿ ತೋರಿಸಿ ಅದನ್ನು ರೆಕಾರ್ಡ್ ಮಾಡಿ ಅದನ್ನು ನ್ಯೂಸಲ್ಲಿ ಟೆಲಿಕಾಸ್ಟ್ ಮಾಡ್ತೇವೆಂದು ಹೇಳ್ತಾರೆ. ಬಿಲ್ ಮೋರ್ಗನ್ ಆ ಫುಟೇಜ್ಗೋಸ್ಕರ ಇನ್ನೊಂದು ಟಿಕೆಟ್ ತೆಗೆದುಕೊಂಡು ಲಾಟ್ರಿ ಟಿಕೆಟನ್ನು ಸ್ಕ್ರ್ಯಾಚ್ ಮಾಡ್ತಿದ್ದಾನೆ. ಆದರೆ ಆ ಸ್ಯಾಂಪಲ್ ಲಾಟ್ರಿ ಟಿಕೆಟ್ನಲ್ಲಿ ಆತನಿಗೆ 250,000 ಅಮೆರಿಕನ್ ಡಾಲರ್ ಬರುತ್ತೆ. ಅಂದರೆ ಆಲ್ಮೋಸ್ಟ್ 1.5 ಕೋಟಿ ರೂಪಾಯಿ. ಇದಕ್ಕಾಗಿ ಈತನನ್ನು ಒನ್ ಆಫ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಕರೀತಾರೆ. ಫ್ಯಾಕ್ಟ್ ನಂಬರ್ 6. ನಾವು ಪ್ರತಿದಿನ ಎಷ್ಟೋ ಕೆಲಸ ಮಾಡಿದರೂ ಬರದ ಕೋಪ ಕೇವಲ 1 ನಿಮಿಷ ಟ್ರಾಫಿಕ್ ಸಿಗ್ನಲಲ್ಲಿ ನಿಂತುಕೊಂಡ್ರೆ ಬರುತ್ತೆ. ಟ್ರಾಫಿಕ್ ಸಿಗ್ನಲ್ ಬರಲು ಇನ್ನೂ 5 ಸೆಕೆಂಡ್ ಇದ್ದರೂ ಸಹ ಕೆಲವರು ರೋಡ್ ಕ್ರಾಸ್ ಮಾಡ್ತಾರೆ. ಈ ಸಂಗತಿಯನ್ನು ಗಮನದಲ್ಲಿಟ್ಕೊಂಡು ಜಪಾನ್ ಅವರು ಒಂದು ಹೊಸ ಐಡಿಯಾವನ್ನು ಕಂಡು ಹಿಡಿದಿದ್ದಾರೆ. ಅದೇನೆಂದರೆ, ಒಂದು ವೇಳೆ ನಾವು ಜಪಾನ್ನಲ್ಲಿ ಗ್ರೀನ್ ಸಿಗ್ನಲ್ ಬರುವವರೆಗೂ ವೆಯ್ಟ್ ಮಾಡುವಾಗ ಆ ಗ್ರೀನ್ ಸಿಗ್ನಲ್ ಬರುವವರೆಗೂ ಪಕ್ಕದಲ್ಲಿರುವ ಪೋಲಲ್ಲಿ
ಪಿಂಗ್ ಪಾಂಗ್ ಅಥವಾ ಟೇಬಲ್ ಟೆನ್ನಿಸ್ ಗೇಮ್ ಆಡಬಹುದು. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ವೆಯ್ಟ್ ಮಾಡುವುದಂದ್ರೆ ಅನೇಕರಿಗೆ ಇಷ್ಟವಿರುವುದಿಲ್ಲ. ಆ ಪ್ಲೇಸ್ ಅಲ್ಲಿ ಈ ರೀತಿಯ ಗೇಮ್ಸ್ ಇಟ್ಟರೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಅವರು ಹೀಗೆ ಮಾಡಿದ್ದಾರೆ. ಈ ಗೇಮ್ಸ್ ಅನ್ನ ಇಡುವುದರಿಂದ ಜಪಾನ್ ಅಲ್ಲಿ ಆಕ್ಸಿಡೆಂಟ್ಸ್ ಕೂಡ ಕಡಿಮೆಯಾಗಿವೆಯಂತೆ. ಫ್ಯಾಕ್ಟ್ ನಂಬರ್ 7, ನಮ್ಮ ಸಬ್ಸ್ಕ್ರೈಬರಲ್ಲಿ ಒಬ್ಬರು ಫ್ರೀ ಫೈರ್ ಸಂಪಾದನೆ ಎಷ್ಟೆಂದು ಕೇಳಿದ್ದರು. ಗರೀನಾ ಫ್ರೀ ಫೈರ್ ಬಿಡುಗಡೆ ಮಾಡಿದ ಫಾರ್ಮ್ಸ್ ಪ್ರಕಾರ ಫ್ರೀ ಫೈರ್ ಗೇಮ್ನಲ್ಲಿ ಸ್ಪಾನ್ಸರ್ ಮಾಡುವ ಅಡ್ವರ್ಟೈಸ್ಮೆಂಟ್ ಮತ್ತು ಫ್ರೀ ಫೈರ್ ಡೈಮಂಡ್ ಸೆಲ್ ಮಾಡಿದಾಗ ಬರುವ ಹಣವೇ ಫ್ರೀ ಫೈರ್ಗೆ ಇನ್ಕಮ್ ಸೋರ್ಸ್. ಫ್ರೀ ಫೈರ್ ಗೇಮಲ್ಲಿ ಆವ್ರೇಜ್ ಆಗಿ ಒಂದು ದಿನಕ್ಕೆ 1 ಕೋಟಿ ಡೈಮಂಡ್ ಸೇಲ್ ಆಗ್ತವೆ. ನಾವು ಗೇಮ್ ಆಡುವಾಗ ನೋಡಿರ್ತೇವೆ ಕೆಲವು ಆ್ಯಡ್ ಬ್ಯಾನರ್ಸ್ ಅಡ್ವರ್ಟೈಸ್ಮೆಂಟ್ಸ್ ಕಾಣಿಸ್ತವೆ. ಆ ಕಂಪನಿಗಳು ಫ್ರೀ ಫೈರ್ ಗೇಮಲ್ಲಿ ತಮ್ಮ ಆ್ಯಡನ್ನು ಪ್ಲೇ ಮಾಡಿದ್ದಕ್ಕೆ ಫ್ರೀ ಫೈರ್ ಕಂಪನಿಗೆ ಅಮೌಂಟನ್ನು ಪೇ ಮಾಡುತ್ತವೆ. ಹೀಗೆ ಗೂಗಲ್ ಪ್ರಕಾರ ಫ್ರೀ ಫೈರ್ 2019 $1 ಬಿಲಿಯನ್ ಅಮೆರಿಕನ್ ಡಾಲರ್ಸ್ಗಿಂತ ಹೆಚ್ಚು ಹಣವನ್ನು ಸಂಪಾದಿಸಿದೆ. ಅಂದರೆ ಒಂದು ತಿಂಗಳಿಗೆ ಸುಮಾರು $83 ಮಿಲಿಯನ್ ಆಗುತ್ತೆ. ಅಂದರೆ ನಮ್ಮ ಭಾರತೀಯ ರೂಪಾಯಿಯಲ್ಲಿ ಆವ್ರೇಜ್ ಆಗಿ 60 ಕೋಟಿ ರೂಪಾಯಿಯನ್ನು ಒಂದು ತಿಂಗಳಿಗೆ ಸಂಪಾದನೆ ಮಾಡುತ್ತೆ. ಆದರೆ 2020 ಫ್ರೀ ಫೈರ್ ಸಂಪಾದನೆ ಮಾಡಿದ ಹಣ ಇನ್ನೂ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಫ್ಯಾಕ್ಟ್ ನಂಬರ್ 8, ಈ ಪ್ರಪಂಚದಲ್ಲಿ ಹೆಚ್ಚು ನೋವನ್ನುಂಟು ಮಾಡುವುದರಲ್ಲಿ ಬೆಂಕಿಯಿಂದ ಸುಡುವುದು ಕೂಡ ಒಂದು. ನಮಗೆ ಸ್ವಲ್ಪ ಬೆಂಕಿ ತಗುಲಿದರೆ ಕಿರುಚುತ್ತೇವೆ, ಒದ್ದಾಡ್ತೇವೆ. ಅಂತಹದ್ದು 1963 ವಿಯೆಟ್ನಾಂ ದೇಶದಲ್ಲಿ ರೋಮನ್ ಕ್ಯಾಥೋಲಿಕ್ ರೂಲಿಂಗ್ನಲ್ಲಿದ್ದ ಡಿಯಾಂಗ್ ಎಂಬ ಪ್ರೆಸಿಡೆಂಟ್ ಬೌದ್ಧರನ್ನು ಹಿಂಸಿಸುವುದು, ಬೌದ್ಧರ ಮೇಲೆ ದಬ್ಬಾಳಿಕೆಯನ್ನು ಮಾಡುತ್ತಿದ್ದ. ವಿಯೆಟ್ನಾಂ ಸರ್ಕಾರ ಬೌದ್ಧರ ಮೇಲಿನ ಹಿಂಸೆಯನ್ನು ಖಂಡಿಸುತ್ತಾ ಟಿಮ್ ಕಾಂಡೋ ಎಂಬ ಬೌದ್ಧ ಸನ್ಯಾಸಿ ತನಗೆ ತಾನೇ ಬೆಂಕಿ ಅಂಟಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಸಾಧಾರಣವಾಗಿ ಹೀಗೆ ಯಾರಾದರೂ ಬೆಂಕಿಯಲ್ಲಿ ಸುಡುವಾಗ ಆ ನೋವಿಗೆ ವಿಪರೀತವಾಗಿ ಕಿರುಚುತ್ತಾ ಒದ್ದಾಡ್ತಾ ಆ ಕಡೆ ಈ ಕಡೆ ಓಡ್ತಾರೆ. ಆದರೆ ಈ ಬೌದ್ಧ ಸನ್ಯಾಸಿ ಮಾತ್ರ ಒಂದೇ ಜಾಗದಲ್ಲಿ ಕುಳಿತುಕೊಂಡು ಕನಿಷ್ಠ ಬಾಯಿಯಿಂದ ಶಬ್ದವನ್ನು ಮಾಡದೆ ಶರೀರವನ್ನು ಸ್ವಲ್ಪವೂ ಕೂಡ ಕದಲಿಸದೆ ಹಾಗೆಯೇ ಬೆಂಕಿಯಲ್ಲಿ ಆಹುತಿಯಾಗ್ತಾರೆ. ಆಗಿನ ಕಾಲದಲ್ಲಿ ಈ ಘಟನೆ ಪ್ರಪಂಚ ವ್ಯಾಪ್ತವಾಗಿ ಸಂಚಲನೆಯನ್ನು ಉಂಟು ಮಾಡುತ್ತೆ. ಫ್ಯಾಕ್ಟ್ ನಂಬರ್ 9, ಏರ್ ಬಿ ಎನ್ ಬಿ, ಈ ಕಂಪನಿಯನ್ನು ನೀವೆಲ್ಲರೂ ಕೇಳೇ ಇರ್ತೀರಾ. ಈ ಕಂಪನಿಯಲ್ಲಿ ಮನೆಯಲ್ಲಿರುವ ಖಾಲಿ ರೂಮನ್ನು ಅಥವಾ ಮನೆಯನ್ನು ಯಾರಿಗಾದರೂ ರೆಂಟ್ ಕೊಡಬಹುದು. ಬೇರೆ ಪ್ರದೇಶಗಳಿಗೆ ಯಾವುದಾದರೂ ಕೆಲಸದ ನಿಮಿತ್ತ ಹೋದಾಗ ಇದರಲ್ಲಿ ರೆಂಟ್ ಇರಬಹುದು. ಆದರೆ ಈ ಏರ್ ಬಿ ಎನ್ ಬಿಯಲ್ಲಿ ಕೇವಲ ರೂಮ್ಗಳೊಂದೇ ಅಲ್ಲ, ಒಂದು ದೇಶವನ್ನೇ ಬಾಡಿಗೆಗೆ ತೆಗೆದುಕೊಳ್ಳಬಹುದು. ಯುರೋಪ್ನಲ್ಲಿ ಲೀಚ್ ಚೇನ್ ಸ್ಟ್ರೇನ್ ಎಂಬ ದೇಶ ಇದೆ. ನಿಮಗೆ ಬೇಕಾದರೆ ನೀವು ಆ ದೇಶವನ್ನೆಲ್ಲ ರೆಂಟ್ಗೆ ಬುಕ್ ಮಾಡಿಕೊಳ್ಳಬಹುದು. ಅನೇಕ ಧನವಂತರು ಫಂಕ್ಷನ್ಗೋಸ್ಕರ, ಸಿನಿಮಾ ಶೂಟಿಂಗ್ಗೋಸ್ಕರ ಈ ದೇಶವನ್ನು ಬುಕ್ ಮಾಡಿಕೊಳ್ತಾರೆ. ಇದರ ಭಾಗವಾಗಿ ನಿಮಗೆ ಬೇಕಾದಂತೆ ಬೀದಿಗಳ ಹೆಸರನ್ನು ಕೂಡ ಬದಲಾಯಿಸ್ತಾರೆ, ಟೆಂಪ್ರವರಿ ಕರೆನ್ಸಿಯನ್ನು ಕೂಡ ಪ್ರಿಂಟ್ ಮಾಡ್ತಾರೆ, ಫೈರ್ ವರ್ಕ್ಸ್ ಮಾಡ್ತಾರೆ, ಹೀಗೆ ಅದ್ದೂರಿಯಾಗಿ ನಿಮ್ಮನ್ನು ಸ್ವಾಗತಿಸ್ತಾರೆ. ಹೀಗೆ ನಮ್ಮ ಜೊತೆಗೆ ಆ ದೇಶದ ಜನಸಂಖ್ಯೆ 35,000 ಜನರು ಕೂಡ ಅಲ್ಲೇ ಇರ್ತಾರೆ. ಆದರೆ ಈ ದೇಶವನ್ನು ಬುಕ್ ಮಾಡಲು ಒಂದು ದಿನಕ್ಕೆ $70,000 ಪೇ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಭಾರತೀಯ ರೂಪಾಯಿಯಲ್ಲಿ 50 ಲಕ್ಷ ರೂಪಾಯಿ ಆಗುತ್ತೆ. ಫ್ಯಾಕ್ಟ್ ನಂಬರ್ 10, ಸ್ಮಾರ್ಟ್ಫೋನ್ಸ್ ಈಗಿನ ದಿನಗಳಲ್ಲಿ ನಮ್ಮ ಜೀವನದ ಒಂದು ಭಾಗವಾಗಿವೆ. ಅನೇಕರಿಗೆ ಕೇವಲ ಒಂದು ದಿನ ಸ್ಮಾರ್ಟ್ಫೋನ್ ಇಲ್ಲದೆ ಇರಲು ಆಗುವುದಿಲ್ಲ. ಒಂದು ನಾಣ್ಯಕ್ಕೆ 2 ಮುಖ ಇದ್ದಂತೆ ಸ್ಮಾರ್ಟ್ಫೋನ್ನ ಲಾಭಗಳು ಕೂಡ ಇವೆ, ನಷ್ಟ ಕೂಡ ಇವೆ. ನಿಮಗೆಲ್ರಿಗೂ ಗೊತ್ತು, ಸ್ಮಾರ್ಟ್ಫೋನ್ ಮೊಬೈಲ್ ಡಾಟಾ, ವೈಫೈ, ಬ್ಲೂಟೂತ್ನಂತಹ ಸರ್ವಿಸ್ಗಾಗಿ ರೇಡಿಯೋ ಮತ್ತು ಮೈಕ್ರೋವೇವ್ಸನ್ನು ರಿಸೀವ್ ಮಾಡಿಕೊಳ್ಳುತ್ತೆ. ಮತ್ತು ನಮ್ಮ ಸ್ಮಾರ್ಟ್ಫೋನ್ ನಮ್ಮ ದೇಹದೊಂದಿಗೆ ಇದ್ದಾಗ ಆ ವೇವ್ಸ್ ನಮ್ಮ ಸ್ಮಾರ್ಟ್ಫೋನ್ ಜೊತೆಗೆ ನಮ್ಮ ದೇಹಕ್ಕೆ ಕೂಡ ಸೇರುತ್ತೆ. ಇದರಿಂದ ನಮ್ಮ ಬೋನ್ಸ್ ವೀಕ್ ಆಗ್ತವೆ, ನಮ್ಮ ಟಿಶ್ಯೂಸ್ ಮೇಲೆ ಕೂಡ ಎಫೆಕ್ಟ್ ಬೀಳುತ್ತೆ. ಇದರಿಂದ ಸ್ಮಾರ್ಟ್ಫೋನ್ನ ಅವಶ್ಯಕತೆ ಇಲ್ಲದಿದ್ದಾಗ ನಮ್ಮ ದೇಹದಿಂದ ದೂರ ಇಡುವುದು ಒಳ್ಳೆಯದು. ಇವಾಗಿದ್ದವು ಈ ವಿಡಿಯೋದ ಫ್ಯಾಕ್ಟ್ಸ್. ಈ ವಿಡಿಯೋದಲ್ಲಿನ ಫ್ಯಾಕ್ಟ್ಸ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿಯ ಮತ್ತಷ್ಟು ವೀಡಿಯೋಸ್ಗಳನ್ನು ನೋಡಲು ನಮ್ಮ RJ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.